ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ತುಂಬ ಜನ ಕೇಳ್ತಾ ಇರೋ ಕ್ವೆಶ್ಚನ್ಸ್ ಏನಂತಂದರೆ, ಆಂಟೀರಿಯರ್ ಇದ್ದರೆ ಪ್ಲ್ಯಾಸೆಂಟ ಬಂದು ಅಂದರೆ ಪೋಸ್ಟೀರಿಯರ್ ಇದ್ದರೆ, ಸೊ ನಮಗೇನಾದರೂ ಒಂದು ವೇಳೆ ಪ್ಲ್ಯಾಸೆಂಟ ಪೊಸಿಷನಿಂದ ಬಂದು ನಮಗೆ ಬಾಯ್ ಬೇಬಿನ ಗರ್ಲ್ ಬೇಬಿನ ಅಂತ ಕಂಡುಹಿಡಿಬೋದಾ, ಆ್ಯಂಡ್ ನೆಕ್ಸ್ಟು ಯೂರಿನ್ ಯಾವ ಕಲರಲ್ಲಿರುತ್ತೆ, ಸೊ ಸಿಂಪ್ಟಮ್ಸ್ ಜಾಸ್ತಿ ಇರುತ್ತಾ, ವಾಮಿಟಿಂಗ್ ಜಾಸ್ತಿ ಇದೆ ನನಗೆ, ಯಾವ ಮಗು ಆಗುತ್ತೆ, ಆ್ಯಂಡ್ ನೆಕ್ಸ್ಟ್ ಬಂದು ನಾನು ತುಂಬ ಫೇರ್ ಆಗ್ತಾ ಇದ್ದೀನಿ, ಯಾವ ಬಾಯ್ ಬೇಬಿ ಆಗುತ್ತೆ, ಮತ್ತು ನನಗೆ ಡಲ್ ಆಗ್ತಾ ಇದ್ದೀನಿ, ಡ್ರೈ ಸ್ಕಿನ್ ಆಗ್ತಾ ಇದೆ, ನನಗೆ ಯಾವ ಬೇಬಿ ಆಗುತ್ತೆ, ಈ ರೀತಿ ಎಲ್ಲ ಕ್ವೆಶನ್ಸ್ ಕೇಳ್ತೀರಾ. ಸೊ ನಾನು ನನಗಿರುವಂಥ ಅನುಭವವನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗೋದು ಅಲ್ವಾ, ನನ್ನದೊಂದು ಒಂದು ಊಹೆ ಮೇಲೆಲ್ಲ ಹೇಳೋಕ್ಕಾಗಲ್ಲ. ಸೊ ನನಗೆ ಇಬ್ಬರು ಮಕ್ಕಳಲ್ಲೂ, ಇಬ್ಬರು ಮಕ್ಕಳು ಅಂದರೆ ಇಬ್ಬರು ಪ್ರೆಗ್ನೆನ್ಸಿಯಲ್ಲೂ ನನಗಿದ್ದಂಥ ಬಾಯ್ ಬೇಬಿ ಸಿಂಪ್ಟಮ್ಸ್ ಏನಪ್ಪ ಅಂತಂದರೆ, ನನಗಿರೋದನ್ನ ನಾನು ಹಾಗೇ ಶೇರ್ ಮಾಡ್ತೀನಿ. ನಿಮ್ಗೆ ಆ ಥರ ಇತ್ತು ಅಂದರೆ ನೀವು ಬೇಕಾದರೆ ಕಮೆಂಟಲ್ಲಿ ನನಗೂ ಈ ಥರ ಇದೆ ಅಂತ ಬೇಕಾದರೆ ಹೇಳಿ ನೋಡೋಣ, ಓಕೆನಾ. ಈಗ ಬಂದು ನನಗಿದ್ದಂಥ ಬಾಯ್ ಬೇಬಿ ಸಿಂಪ್ಟಮ್ಸ್ ಏನಪ್ಪ ಅಂತಂದರೆ, ಮಾರ್ನಿಂಗ್ ಸಿಕ್ನೆಸ್ ಜಾಸ್ತಿ ಇರುತ್ತೆ. ಇಬ್ರಿಗೂ ಕೂಡ ಮಾರ್ನಿಂಗ್ ಸಿಕ್ನೆಸ್ ತುಂಬ ಇತ್ತು ನನಗೆ. ಏನಂತಂದರೆ ಬೆಳಗ್ಗೆ ಎದ್ರೆ ಸಾಕು ತುಂಬ ವಾಮಿಟಿಂಗು, ತುಂಬ ಕಷ್ಟ ಕಷ್ಟ ಅನ್ನಿಸ್ತಾ ಇತ್ತು, ತುಂಬ ಇನ್ಸೆ ಫೀಲಿಂಗು, ಯಾವ ಕೆಲಸ ಮಾಡೋದಕ್ಕೂ ಇಷ್ಟ ಆಗಲ್ಲ, ಸುಸ್ತು, ತಲೆ ಸುತ್ತು. ಮತ್ತು ಬಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ತಲೆ ಸುತ್ತು ಕೂಡ ಒಂದ್ಸಲಿ ಆಗಿತ್ತು ನನಗೆ. ಒಂದ್ಸಲಿ ನಾನು ನಮ್ಮಅಕ್ಕ ಮನೆಗೆ ಹೋದಾಗ ಅಲ್ಲಿ ನಾನು ಬಂದು ಬಿದ್ದಿದ್ದೆ. ಸೊ ನನಗೆ ಗೊತ್ತಿಲ್ದಿರೋ ಬಿದ್ದಿದ್ದು, ತಲೆ ಫುಲ್ ಚಕ್ಕರ್ ಹೊಡೆದು ನಾನು ಬಂದು ನನಗೆ ಆ ಥರ ಆಗಿ ನಾನು ಆ ಥರ ನನ್ನ ಪ್ರಾಬ್ಲಮ್ ಆಗಿತ್ತು. ಸೊ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲೂ ತಲೆ ಸುತ್ತಿತ್ತು, ಬಟ್ ಬೀಳಲಿಲ್ಲ ಅಷ್ಟೇ, ಹುಷಾರಾಗಿ ಕೇರ್ಫುಲ್ ಆಗಿದ್ದೆ. ಸೊ 3-4 ಮಂತ್ಸ್ವರೆಗೂ ನನಗೆ ತುಂಬ ಮಾರ್ನಿಂಗ್ ಸಿಕ್ನೆಸ್ ಜಾಸ್ತಿ ಇರ್ತಾಯಿತ್ತು, ಫಸ್ಟ್ ಸಿಂಪ್ಟಮ್. ಎರಡನೇದು ವಾಮಿಟಿಂಗ್. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬಂದು ತುಂಬ ವಾಮಿಟ್ ಮಾಡಿದ್ದೀನಿ, ತುಂಬ ಸಿಕ್ಕಾಪಟ್ಟೆ ವಾಮಿಟ್ ಮಾಡಿದ್ದೀನಿ, ತಿಂದಿದ್ದು ಯಾವುದು ಹೊಟ್ಟೆಗೆ ದಕ್ಕೊಳ್ತಿರ್ಲಿಲ್ಲ ನನಗೆ, ಎಲ್ಲ ಹೊರಗಡೆ ತೆಗೆದು ಬರ್ತಿದ್ದೆ. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ವಾಮಿಟಿಂಗ್ ಸೆನ್ಸೇಷನ್ ಯಾವಾಗೂ ಇರ್ತಿತ್ತು, ವಾಮಿಟಿಂಗ್ ಮಾಡಲಿಲ್ಲ ನಾನು. ಅಂದರೆ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ, ವಾಮಿಟ್ ಮಾಡಿದ್ರೆ ಸುಸ್ತಾಗ್ತೀವಿ ಅಂತ ಗೊತ್ತಲ್ವಾ, ಸೊ ಕಂಟ್ರೋಲ್ ಮಾಡಿ ನಾನು ಬಂದು ಬಲ್ಕಡೆ ಬಳೆ ಬಂದು ಟೈಟ್ ಮಾಡಿಕೊಂಡು, ನೆಕ್ಸ್ಟ್ ಬಂದು ಏನಾದರೂ ಇಷ್ಟವಾಗಿರೋ ಹುಳಿ ಥರ ಏನಾದರೂ ತಿಂದರೆ ನನಗೊಂದು ಸ್ವಲ್ಪ ಸರೋಗ್ತಿತ್ತು, ಲೆಮನ್ ಸ್ಮೆಲ್ ನೋಡಿದ್ರೆ ಸರೋಗ್ತಿತ್ತು. ಸೊ ನಾನು ಅದನ್ನು ಹಾಗೇ ಮ್ಯಾನೇಜಬಲ್ ಮಾಡಿದ್ದೀನಿ. ಸೊ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಇರುತ್ತೆ, 4 ಮಂತ್ ಕಂಪ್ಲೀಟ್ ಆಗೋವರೆಗೂ ಇತ್ತು ನನಗೆ. ಆ್ಯಂಡ್ ನೆಕ್ಸ್ಟು ಥರ್ಡ್ ಸಿಂಪ್ಟಮ್ ಏನಪ್ಪ ಅಂತಂದರೆ ಯೂರಿನ್ ಕಲರ್. ಸೊ ಯೂರಿನ್ ಕಲರ್ ಸಾಮಾನ್ಯವಾಗಿ ಯಾವ ಕಲರ್ ಇತ್ತು ಅಂತ ಕೂಡ ಕೇಳ್ತೀರಾ. ಕೆಲವ್ರಿಗೆ ತುಂಬ ಯೆಲ್ಲೋ ಇರುತ್ತೆ, ಕೆಲವ್ರಿಗೆ ಬಂದು ಪೇಲ್ ಯೆಲ್ಲೋ ಇರುತ್ತೆ, ಬಟ್ ನನಗೆ ಆ ರೀತಿ ಎಲ್ಲ ಏನೂ ಇರಲಿಲ್ಲ. ಯೂರಿನ್ ಕಲರಲ್ಲೇನು ಏನು ನನಗೆ ವ್ಯತ್ಯಾಸ ಏನೂ ಇರಲಿಲ್ಲ, ನಾರ್ಮಲಾಗೇ ಇತ್ತು. ಸೊ ಅದು ಬಂದು ನನಗೆ ಅದರಲ್ಲಿ ಯಾವುದೇ ರೀತಿ ನನಗೆ ಲಕ್ಷಣಗಳೇನು ಕಾಣಿಸ್ಲಿಲ್ಲ. ನೆಕ್ಸ್ಟ್ ಬಂದು ನಾನು ಪಿಂಪಲ್ಸ್ ಎಲ್ಲ ನನಗೆ ಬಂದಿದೆ. 5th ಸಿಂಪ್ಟಮ್ ಬಂದು ನನಗೆ ಪಿಂಪಲ್ಸ್ ಬಂದಿದೆ. ಮುಖ ಎಲ್ಲನೂ ಒಂಥರ ಡಲ್ ಥರ, ಫೇರ್ ಎಲ್ಲ ಇರಲಿಲ್ಲ, ತುಂಬ ಕಲರ್ ಎಲ್ಲ ತುಂಬ ಫೇರ್ ಆಗಿ ಆ ರೀತಿ ಎಲ್ಲ ಏನೂ ಇರಲಿಲ್ಲ. ನಾನು ಸ್ವಲ್ಪ ಡಲ್ಲೇ ಫೇಸ್ ಬಂದು ಸ್ವಲ್ಪ ಡಲ್ಲೇ ಇತ್ತು ನನಗೆ. ಈಗಿರೋ ಕಲರ್ ಕೂಡ ಆಗಿತ್ತ ಅಂತಂದರೆ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿಯಲ್ಲಿ ಕಮ್ಮಿನೇ ಇತ್ತು ನನಗೆ. ಅಂದರೆ 3 ಮಂತ್ಸ್ ಆಫ್ಟರ್ ಬಂದು ನಾನು ಒಂಥರ ಡಲ್ ಫೇಸ್ ಎಲ್ಲ ಡಲ್ ಥರನೇ ಇತ್ತು ನನಗೆ. ಅಂದರೆ ಒಂದ್ಸಲ ಇವಾಗ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಒಂದು 1/2 hour ಬಿಸಿಲಿಗೆ ಹೋಗಿ ಬಂದರೆ ಯಾವ ರೀತಿ ಫೇಸ್ ಇರುತ್ತೆ, ಮತ್ತೆ ಫೇಸ್ ವಾಶ್ ಮಾಡಲೇಬೇಕಲ್ವಾ. ಸೊ ಆ ರೀತಿ ಇತ್ತು, ಇಬ್ರಿಗೂ ಆ ಥರನೇ. ಫೇರ್ ಕಲರ್ ಏನಿಲ್ಲ, ಡಲ್ ಫೇಸೇನೆ, ಅಂದರೆ ಡಲ್ ಕಲರ್, ಸ್ವಲ್ಪ ಏನು ಹೇಳೋದು, ಬ್ರೈಟ್ನೆಸ್ ಎಲ್ಲ ಇಲ್ಲ. ಜಸ್ಟ್ ಇವಾಗ ನಾವು ಬಂದು ನಾರ್ಮಲ್ ಪ್ರೆಗ್ನೆನ್ಸಿಗೆ ಮುಂಚೆ ಫೇಸ್ ವಾಶ್ ಮಾಡಿಲ್ಲ ಅಂದ್ರೂ ಫೇಸ್ ಬಂದು ಒಂದು ಸ್ವಲ್ಪ ಅಂದರೆ ಚೆನ್ನಾಗಿ ಬ್ರೈಟಾಗೇ ಇರುತ್ತೆ. ಬಟ್ ಈ ಟೈಮಲ್ಲಿ ನನಗೆ ಬಂದು ಆ ರೀತಿ ಎಲ್ಲ ಏನು ಇರಲಿಲ್ಲ ಇಬ್ರಿಗೂ. ಆ್ಯಂಡ್ ನೆಕ್ಸ್ಟು 6th ಸಿಂಪ್ಟಮ್ ಏನಪ್ಪ ಇತ್ತು ಅಂತಂದರೆ, ನನಗೆ ಹೊಟ್ಟೆ ಜಾಸ್ತಿ ದೊಡ್ಡದಾಗಿರಲಿಲ್ಲ, ಇಬ್ರಿಗೂ ಕೂಡ ಚಿಕ್ಕದಾಗೇ ಇತ್ತು. ಸೊ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ಚಿಕ್ಕ ಪಾಪು ಥರನೇ ಅನ್ನಿಸ್ತು ನನಗೆ ಹೊಟ್ಟೆಯಲ್ಲಿ ಬಂದು. ಒಂದು 5th ಮಂತ್ವರೆಗೂ ಹೊಟ್ಟೆ ನನಗೆ ಕಾಣಲಿಲ್ಲ, ಅಷ್ಟಾಗಿ ಕಾಣಲಿಲ್ಲ. ನೀಟಾಗಿ ಗಮನಿಸಿದ್ರೆ ಕಾಣಿಸೋದು, ಬಟ್ ಯಾರಾದರೂ ನೋಡಿದ್ರೆ ಇವ್ರು ಪ್ರೆಗ್ನೆಂಟ್ ಅಂತ ಅನ್ನೋರು ಆ ಥರ. ಅಂದರೆ ಅಷ್ಟೊಂದೇನು ಹೊಟ್ಟೆ ಇಲ್ಲ ನನಗೆ, ಅಂದರೆ ಕೆಲವ್ರಿಗೆ ಹೊಟ್ಟೆ ದಪ್ಪ ಇರುತ್ತೆ 3 ಮಂತ್ಸ್ಗೆ, ಆ ಥರ ಇತ್ತು 5th ಮಂತ್ಗೆ ನಾನು. ಆ್ಯಂಡ್ ನೆಕ್ಸ್ಟು 9 ಮಂತ್ ಆಲ್ಮೋಸ್ಟಾಗಿ ನನಗೆ ಬೇರೆ ಯಾರಿಗಾದರೂ 7 ಮಂತ್ ಇರುತ್ತಲ್ಲ ಆ ಥರ, ಅಂದರೆ ಒಂದು 2 ಮಂತ್ ಹೊಟ್ಟೆ ಮುಂದೆ ಬರುತ್ತಲ್ಲ ಬೇಗ, ಅದು ಬಂದು 9 ಮಂತ್ಗೆ ನನಗೆ ಆ ರೀತಿ ಚಿಕ್ಕದಾಗಿತ್ತು ಹೊಟ್ಟೆ ನನಗೆ. ಸೊ ಆ ಥರ ಹೊಟ್ಟೆ ಏನು ದೊಡ್ಡದಾಗೇನಿರಲಿಲ್ಲ. 2ನೇ ಪ್ರೆಗ್ನೆನ್ಸಿಗೆ ನಾರ್ಮಲ್ ಅನಿಸುತ್ತೆ, ಬಟ್ ಆದರೂ ನನಗೇನು ಅಷ್ಟು ದೊಡ್ಡದಂತೇನು ಅನಿಸ್ಲಿಲ್ಲ. ಸೆಕೆಂಡ್ ಪ್ರೆಗ್ನೆನ್ಸಿಗೆ ಏನು ಫೀಲ್ ಮಾಡಿದ್ನು, ಸಾರಿ, ಫಸ್ಟ್ ಪ್ರೆಗ್ನೆನ್ಸಿಗೆ ಏನು ಫೀಲ್ ಮಾಡಿದ್ನು, ಸೆಕೆಂಡ್ ಪ್ರೆಗ್ನೆನ್ಸಿಗೂ ನಾನು ಬಂದು ಅದನ್ನೇ ಫೀಲ್ ಮಾಡಿದ್ದೀನಿ, ಓಕೆನಾ. ಸೊ ನನಗೆ ಬಂದು ಆ ರೀತಿ ಎಲ್ಲ ಏನೂ ಅನಿಸ್ಲಿಲ್ಲ. 2 ಪ್ರೆಗ್ನೆನ್ಸಿಗೂ ಹೊಟ್ಟೆ ಬಂದು ಸಿಂಪಲ್ ಆಗೇ ಇತ್ತು ನನಗೆ. ಸೊ ತುಂಬ ದೊಡ್ಡದು ಅಂತೆಲ್ಲ ಏನೂ ಅನಿಸಿಲ್ಲ.
ಸೆವೆಂತ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಕಾಲಿನೂತ ಸಿಂಪಲ್ ಆಗೇ ಇತ್ತು. ಸೊ ಕಾಲುತ ಬಂದು ಅಷ್ಟಾಗಿ ಕಾಲುತ ಏನಿಲ್ಲ, ಸ್ವಲ್ಪ ಕಾಲುತ ಇಬ್ರಿಗೂ ಅಷ್ಟೇ ಕಾಲುತ ಇತ್ತು. ನೆಕ್ಸ್ಟು 8 ಸಿಂಪಲ್ ಸಿಂಪ್ಟಮ್ ಬಂದು ಕತ್ತಿನ ಸುತ್ತ ಎಲ್ಲ ಸ್ವಲ್ಪ ಡಾರ್ಕ್ ಇತ್ತು ನನಗೆ, ಇಲ್ಲೆಲ್ಲ ಫುಲ್ ಡಾರ್ಕ್ ಡಾರ್ಕ್ ಥರ ಅನಿಸ್ತಾ ಇತ್ತು. ಡ್ರೈ ಸ್ಕಿನ್ ಇತ್ತು, ತುಂಬ ಡ್ರೈ ಡ್ರೈ ಫೀಲ್ ಮಾಡ್ಕೋತಾ ಇದ್ದೆ ಮುಖ ಎಲ್ಲ. ಏನಪ್ಪಾ ಅಂತಂದರೆ ನನಗೆ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಬಂದು ಸಿಕ್ಕಾಪಟ್ಟೆ ಖಾರ ಇಷ್ಟ ಆಗ್ತಾ ಇತ್ತು. ಸೊ ನಾನು ಖಾರ ಜಾಸ್ತಿ ತಿಂದಿದ್ದೀನಿ, ಹಸಿಮೆಣಸಿನ್ಕಾಯಿನ ಟೊಮೆಟೊ ಗೊಜ್ಜಲೆಲ್ಲ ಹಾಕ್ಕೊಂಡು ಸೊ ಆ ಥರ ತಿಂದಿದ್ದೀನಿ. ಸ್ವೀಟ್ಸ್ ಏನು ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ಖಾರ ಜಾಸ್ತಿ ಕ್ರಾವಿಂಗ್ ಆಗ್ತಾ ಇತ್ತು. ಆ್ಯಂಡ್ ನೆಕ್ಸ್ಟು ಇನ್ನೇನು ಕ್ರಾವಿಂಗ್ ಆಗೋದು ಅಂದರೆ ಅಕ್ಕಿ ಎಲ್ಲ ಇಷ್ಟ ಆಗ್ತಾ ಇರಲಿಲ್ಲ, ಮಣ್ಣಿನ ಸ್ಮೆಲ್ ಅದರದ್ದು ಹಿಡಿಯೋದಕ್ಕೆ ಇಷ್ಟ ಆಗ್ತಾ ಇತ್ತು. ಸೊ ಆ ರೀತಿ ಎಲ್ಲ ನನಗೆ ಸಿಂಪ್ಟಮ್ಸ್ ಇತ್ತು. ಆ್ಯಂಡ್ ನೆಕ್ಸ್ಟು ಇನ್ನೇನಪ್ಪ ಇತ್ತು ಅಂತಂದರೆ ಇದು ನಿದ್ದೆ ಬಂದು ತುಂಬಾ ಕಮ್ಮಿ ಇರ್ತಾ ಇತ್ತು, ನೈಟಲ್ಲಿ ತುಂಬ ನಿದ್ದೆ ಕಮ್ಮಿ ಇರ್ತಾ ಇತ್ತು, ಆಗಾಗ ಎದ್ಬಿಡ್ತಿದ್ದೆ. ಕಿಕ್ಸ್ ಬಂದು ನನಗೆ 4th month ಎಂಡಿಂಗಲ್ಲೇ ನನಗೆ ಸ್ಟಾರ್ಟ್ ಆಗಿತ್ತು, ಎರಡನೇ ಅವನಿಗೂ ಅದೇ ಥರನೇ. ಸೊ 5th month ಕಿಕ್ಸ್ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ನೆಕ್ಸ್ಟು ಇನ್ನೇನು ನನಗೆ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ನಾರ್ಮಲಾಗಿ ಎಲ್ಲರಿಗೂ ಆಗೋ ಥರನೇ ಅದು ಬಂದು ಸಿಂಪ್ಟಮ್ ಎಲ್ಲರಿಗೂ ಇದ್ದೇ ಇರುತ್ತೆ, ಬಟ್ ಈ ರೀತಿ ಸಿಂಪ್ಟಮ್ಸೇ ಜಾಸ್ತಿ ಇದ್ದಿದ್ದು. ಆ್ಯಂಡ್ ನೆಕ್ಸ್ಟು ಕೇಳೋರು ಮನೇಲಿ ಬಂದು ಯೂರಿನ್ ಜೋರಾಗಿ ಫಾಸ್ಟಾಗಿ ಹೋಗುತ್ತಾ, ತುಂಬ ಕಮ್ಮಿಯಾಗಿ ಹೋಗುತ್ತಾ ಯೂರಿನ್, ನಿಧಾನವಾಗಿ ಹೋಗುತ್ತೆ ಅಂತ ಕೇಳೋರು. ಸೊ ಫಾಸ್ಟಾಗಿ ಹೋಯಿತು ಅಂತಂದರೆ ಹೆಣ್ಪಪ್ಪು ಅಂತಲೂ, ನಿಧಾನವಾಗಿ ಹೋದರೆ ಬಾಯ್ ಬೇಬಿ ಅಂತಲೂ ಹೇಳೋರು. ಬಟ್ ಅದು ಎಷ್ಟರ ಮಟ್ಟಕ್ಕೆ ಸತ್ಯ ಅನ್ನೋದು ಗೊತ್ತಿಲ್ಲ, ನನಗೆ ನಿಧಾನವಾಗೇ ಆಗ್ತಿದ್ದಿದ್ದು. ಸೊ ಯೂರಿನ್ ಪಾಸ್ ಮಾಡುವಾಗ ಫೋರ್ಸಾಗೆಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ, ಸೊ ಆ ರೀತಿ ನನಗೆ ಸಿಂಪ್ಟಮ್ ಇತ್ತು. ಆ್ಯಂಡ್ ನೆಕ್ಸ್ಟು ಇನ್ಯಾವ ಸಿಂಪ್ಟಮ್ ಅಪ್ಪ ಇತ್ತು ಅಂತಂದರೆ ಖಂಡಿತವಾಗ್ಲೂ ಡ್ರೈ ಸ್ಕಿನ್ ಇತ್ತು ನನಗೆ, ಎರಡು ಪ್ರೆಗ್ನೆನ್ಸಿಲೂ ಅಷ್ಟೇ ಡ್ರೈ ಸ್ಕಿನ್ ಜಾಸ್ತಿನೇ ಸಿಕ್ಕಾಪಟ್ಟೆ ಇತ್ತು. ಸೊ ನಾನು ಬಂದು ಜಾಸ್ತಿ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೆ, ಅಂದರೆ ವ್ಯಾಸ್ಲಿನ ಆ ರೀತಿ ಜಾಸ್ತಿ ಹಾಕ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾ ಇದ್ದೆ. ಸೊ ಇಲ್ಲ ಅಂದರೆ ತುಂಬಾ ಸ್ಕಿನ್ ಬಂದು ತುಂಬಾ ಡ್ರೈ ಆಗ್ತಾ ಇತ್ತು. ಈ ರೀತಿ ಸಿಂಪ್ಟಮ್ಸ್ ನನಗೆ ಎರಡು ಪ್ರೆಗ್ನೆನ್ಸಿಗೂ ಅಷ್ಟೇ ಇದ್ದಿದ್ದು. ಸ್ಕ್ಯಾನಿಂಗ್ ರಿಪೋರ್ಟಿಗೆ ಬಂದಾಗ ನನಗೆ ಸಿಂಪ್ಟಮ್ಸ್ ಬಂದು ಹಾರ್ಟ್ ರೇಟ್ ಬಂದು ಮಕ್ಕಳದು ಕಮ್ಮಿನೇ ಇತ್ತು, 136, ಇದೇ ಥರನೇ 136 ನನಗೆ ಕಂಟಿನ್ಯೂ ಆಗಿದೆ ಫಸ್ಟ್ ಪಪ್ಪುಗೆ. ಎರಡನೇದಕ್ಕೆ ಬಂದು 150 ಇತ್ತು. ಸೊ ನನಗೆ ಹಾರ್ಟ್ ರೇಟ್ ಬಂದು ಜಾಸ್ತಿ ಏನಿರಲಿಲ್ಲ, ಮಕ್ಕಳದು ಕಮ್ಮಿನೇ ಇತ್ತು ನನಗೆ. ಆ್ಯಂಡ್ ನೆಕ್ಸ್ಟು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಪ್ಲಸೆಂಟ ಬಂದು ಆ್ಯಂಟೀರಿಯರೇ ಇತ್ತು ನನಗೆ. ಸೊ ಆ್ಯಂಟೀರಿಯರೇ ಬಂದು ಕಂಟಿನ್ಯೂಸ್ ಆಗಿ ಹೋಗಿದೆ. ಆ್ಯಂಡ್ ನೆಕ್ಸ್ಟ್ ಎರಡನೇ ಪಾಪುಗೆ ಯಾವ ಪ್ಲಸೆಂಟ ಯಾವ ಕಡೆ ಇತ್ತು ಅನ್ನೋದು ಗೊತ್ತಿಲ್ಲ, ಯಾಕಂದರೆ ನಮಗೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬಂದು ಕೈ ಕೊಡ್ತಿರ್ಲಿಲ್ಲ. ಅದು ಬಂದು ನಮಗೆ ಅಲ್ಲೇ ಸಿಸ್ಟಮಲ್ಲಿ ಸೇವ್ ಆಗ್ತಿತ್ತು, ಫೈಲಲ್ಲಿ ಆಗ್ತಿದ್ರು, ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲೆಲ್ಲ ಕೈ ಕೊಡ್ತಿರ್ಲಿಲ್ಲ. ಸೊ ಹಾಗಾಗಿ ನನಗೆ ಹಾರ್ಟ್ ರೇಟ್ ಮಾತ್ರನೇ ನಾನು ಒಂದು ಇದು ನಾನು ಅನಾಮಲಿ ಸ್ಕ್ಯಾನ್ ನಾನು ಬಂದು 5th month ಸ್ಕ್ಯಾನಿಂಗ್ ಮಾಡಿಸೋವಾಗ ಅನಾಮಲಿ ಸ್ಕ್ಯಾನ್ ಮಾಡಿಸಿದಾಗ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬಂದು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದಿದ್ದು. ಸೊ ಅದರಲ್ಲಿ ಹಾರ್ಟ್ ರೇಟ್ ಗೊತ್ತಿದ್ದೆ ವಿನಃ ನಮಗೆ ರಿಪೋರ್ಟ್ಸ್ ಎಲ್ಲ ಕೈ ಕೊಟ್ಟಿರಲಿಲ್ಲ, ಹಾಗಾಗಿ ಗೊತ್ತಿಲ್ಲ ನನಗೆ. ಸೊ ಅದ್ರ ಪೊಸಿಷನ್ಸ್ ಬಗ್ಗೆ ಏನು ಅನ್ನೋದ್ರ ಬಗ್ಗೆ ನನಗೆ ರಿಪೋರ್ಟ್ಸ್ ಇರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ವೆಯ್ಟ್ ಅಂತ ಬಂದಾಗ ಫಸ್ಟ್ ಬೇಬಿಗೆ ನಾನು ಒಂದು 10 kg ಏನೋ ಇನ್ಕ್ರೀಸ್ ಆಗಿದೆ, ಸೆಕೆಂಡ್ ಪಾಪುಗೂ ಅದೇ ಥರನೇ 10 kg ಇನ್ಕ್ರೀಸ್ ಆಗಿದೆ ಅಷ್ಟೇ. ಸೊ ಅಷ್ಟು ಬಿಟ್ಟರೆ ಇನ್ನೇನಿರಲಿಲ್ಲ, ನಾನು ಬಂದು ಒಂದು 60 around 58 ಆ ಥರ ಇದ್ದೆ. 58 ಅಂತಂದಾಗ ನನಗೆ ಪ್ರೆಗ್ನೆನ್ಸಿ ಫುಲ್ ಆಗಿ ಕಂಪ್ಲೀಟ್ ಆಗೋ ಟೈಮ್ಗೆ 58 to 69 ನಾನು 70 ಏನು ರೀಚ್ ಆಗಲಿಲ್ಲ, 68 69 ಆ ರೀತಿನೇ ನನ್ನದು ವೆಯ್ಟ್ ಇದ್ದಿದ್ದು. ಸೊ ಬಿ ಪಿ ಬಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಲೋ ಬಿ ಪಿ ಇತ್ತು, ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬಂದು ಬಿ ಪಿ ಬಂದು ಕಂಟ್ರೋಲಾಗಿ ಕರೆಕ್ಟಾಗಿತ್ತು. ಸೊ ಈ ರೀತಿ ಎರಡು ಪಾಪುಗಳಿಗೂ ನಾನು ಬಂದು ಸಿಂಪ್ಟಮ್ಸನ್ನು ಎದುರು ನೋಡಿರೋದು. ಸೊ ಇದು ನನಗೆ ಗೊತ್ತಾಗಿರುವಂಥ ಸಿಂಪ್ಟಮ್ಸ್. ಗರ್ಲ್ ಬೇಬಿ ಸಿಂಪ್ಟಮ್ಸ್ ನನಗೇನು ಗೊತ್ತಿಲ್ಲ, ಸೊ ನಾನು ಬಂದು ಯಾರಾದರೂ ಕೇಳೇ ಹೇಳಬೇಕು ನಿಮಗೆ. ಸೊ ನೋಡೋಣ, ನಮ್ಮ ಅಕ್ಕಗೆ ಗರ್ಲ್ ಪಾಪುನೇ ಆಗಿದ್ದು, ಸೊ ಕೇಳಿ ಹೇಳ್ತೀನಿ ಅವ್ರ ಸಿಂಪ್ಟಮ್ಸ್ ಯಾವ ರೀತಿ ಇತ್ತು ಅಂತ. ಬಟ್ ಇಲ್ಲಿ ಈ ವಿಡಿಯೋ ಮುಖಾಂತರ ಹೇಳೋದು ಬಂದು ನಿಮ್ಮ ಕ್ಯೂರಿಯಾಸಿಟಿಗೆ ಹೇಳಿರೋದು ನಾನು. ಇಲ್ಲಿ ಗಂಡುಮಗು ಹೆಣ್ಮಗು ಅಂತ ಏನಿಲ್ಲ, ಎಲ್ಲ ಮಗುನು ಒಂದೇ, ಗಂಡು ಹೆಣ್ಣು ಅಂತ ಭೇದ ಭಾವ ಯಾವ ಕಾಲಕ್ಕೂ ಬೇಡ. ಸೊ ಹಾಗಾಗಿ ಎಲ್ಲವನ್ನೂ ಒಂದಾಗಿ ಕಾಣಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಒಂದು ಒಂಥರ ಕ್ಯೂರಿಯಾಸಿಟಿ ಹುಟ್ಟಿಸಿರುತ್ತೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬೈ ಬೈ.